ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಿದ್ದಾರೆ ಡಿಜಿಟಲ್ ಸೇವಾಗೋಳ ಚಾನಲ್. ಇದೀಗ ಬಂದ ಸುದ್ದಿ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಲು ಇವಾಗ ನಿಮಗೆ SMS ಅವಶ್ಯಕತೆ ಇತ್ತು. ಈ ರೀತಿಯಾಗಿ ನೀವು SMS ಶೆಡ್ಯೂಲ್ ಅನ್ನು ಫಿಕ್ಸ್ ಮಾಡಬೇಕಾಗಿತ್ತು. SMS ಅಲ್ಲಿ ಇದ್ದಂಥ ಟೈಮಿಗೆ ಡೇಟಿಗೆ ಹೋಗಿ ನೀವು ಅರ್ಜಿನ ಸಲ್ಲಿಸಬಹುದಾಗಿತ್ತು. ಆದರೆ ಇವಾಗ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸಲು SMS ಅವಶ್ಯಕತೆ ಇಲ್ಲ, ಎಲ್ಲಿ ಬೇಕಾದರೂ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಿದ್ದಾರೆ. ಇವಾಗ ಇದೀಗ ಬಂದ ಸುದ್ದಿ ಫ್ರೆಂಡ್ಸ್, ನೀವು ಎಲ್ಲಿ ಬೇಕಾದರೂ ಅರ್ಜಿನ ಸಲ್ಲಿಸಬಹುದು. ಇದೇ ಟೈಮಿಗೆ ಇದೇ ಡೇಟು ಹೋಗಬೇಕಂತ ಅವಶ್ಯಕತೆ ಇಲ್ಲ. ನೀವು ಎಲ್ಲಿ ಬೇಕಾದರೂ ಅಪ್ಲೈ ಮಾಡ್ಕೋಬಹುದು. ಅದು ನಿಮಗೆ ಗ್ರಾಮ 1 ಕೇಂದ್ರ ಮತ್ತು ಬೆಂಗಳೂರು 1, ಕರ್ನಾಟಕ 1 ಮತ್ತು ಬಾಪೂಜಿ ಸೇವಾ ಕೇಂದ್ರ, ಈ ಒಂದು 4 ಕೇಂದ್ರಗಳಲ್ಲಿ ಮಾತ್ರ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಈ ಒಂದು 4 ಕೇಂದ್ರಗಳಲ್ಲಿ ಎಲ್ಲಿ ಬೇಕಾದರೂ ಅರ್ಜಿನ ಸಲ್ಲಿಸಬಹುದು. ನೀವು ನಿಮ್ಮ ಊರಲ್ಲಿ ಸಲ್ಲಿಸಬಹುದಾಗತ್ತೆ. ನಿಮ್ಮ ಊರಲ್ಲಿ ಬಾಪೂಜಿ ಕೇಂದ್ರ ಆಗಲಿ ಮತ್ತು ಕರ್ನಾಟಕವನ್ನಾಗಲಿ ಗ್ರಾಮವನ್ನಾಗಲಿ ಯಾವುದೇ ಒಂದು ಕೇಂದ್ರಗಳಲ್ಲಿ ನೀವು ಅರ್ಜಿನ ಸಲ್ಲಿಸಬಹುದು ಫ್ರೆಂಡ್ಸ್. ಮತ್ತೆ ನೀವು ಅದೇ ಒಂದು ಪ್ಲೇಸಿಗೆ ಹೋಗಬೇಕು, ಅದೇ ಒಂದು ಟೈಮಿಗೆ ಹೋಗಬೇಕು, ಅದೇ ಒಂದು ಕೇಂದ್ರಕ್ಕೆ ಹೋಗಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನೀವು ಯಾವ ಒಂದು ಕೇಂದ್ರಕ್ಕೆ ಬೇಕಾದರೂ ಹೋಗಿ ಈ ಒಂದು ಅರ್ಜಿನ ಸಲ್ಲಿಸಬಹುದಾಗತ್ತೆ. ಮತ್ತು ಈ ಒಂದು ಅರ್ಜಿನ ಸಲ್ಲಿಸೋದಕ್ಕೆ ಇವಾಗ ಯಾವುದೇ ಒಂದು ಷರತ್ತುಗಳು ಇಲ್ಲ ಫ್ರೆಂಡ್ಸ್. ಅಂದರೆ ಇವಾಗ ನಿಮ್ಮ ಒಂದು ದಾಖಲಾತಿಗಳನ್ನು ಬಿಟ್ಟು ಈ ಒಂದು ಯೋಜನೆ ಸಲ್ಲಿಸಲು ಯಾವುದೇ ಒಂದು ಷರತ್ತುಗಳು ಇಲ್ಲ. ಆ ಕೇಂದ್ರಕ್ಕೆ ಹೋಗಬೇಕು, ಈ ಕೇಂದ್ರಕ್ಕೆ ಹೋಗಬೇಕು, ಮತ್ತು ಡೇಟು ಟೈಮು ಯಾವುದೇ ಒಂದು ಅವಶ್ಯಕತೆ ಇಲ್ಲ. ನೀವು ಎಲ್ಲಿ ಬೇಕಾದರೂ ಅಪ್ಲೈ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಒಂದು SMS ನಿಮಗೆ ಬರೋದಿಲ್ಲ, ಈ ಒಂದು SMS ನಿಮಗೆ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್. ಈ ಒಂದು ಮಾಹಿತಿ ಕೊಡಬೇಕಂತ ನಾನು ಈ ಒಂದು ವಿಡಿಯೋ ಮಾಡಿದೆ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಮತ್ತು ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಇದೆ ಫ್ರೆಂಡ್ಸ್. ಆ ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ಗೆ ನೀವು ಜಾಯ್ನ್ ಆಗ್ಬೋದು ಫ್ರೆಂಡ್ಸ್. ಈ ಒಂದು ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಪ್ರತಿಯೊಂದು ಮಾಹಿತಿ ಕೂಡ ನೀವು ಕೇಳ್ಕೋಬೋದು ಫ್ರೆಂಡ್ಸ್. ಈ ರೀತಿಯಾಗಿ ಈ ಒಂದು ಅರ್ಜಿನ ಸಲ್ಲಿಸಬಹುದಾಗುತ್ತೆ. ಮತ್ತು ಇನ್ನೂ ಹೆಚ್ಚಿನ ಒಂದು ಮಾಹಿತಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಧನ್ಯವಾದಗಳು.